ಇದುವರೆಗೆ ಬೆಳಗಾವಿಯಲ್ಲಿ 27 ಎಂಇಎಸ್ ಪುಂಡರ ಬಂಧನವಾಗಿದೆ. ಬೆಳಗಾವಿಯಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದರು ಪುಂಡರು. ಅದರಲ್ಲೂ ಡಿಸಿಪಿ ವಿಕ್ರಮ್ ಆಮಟೆ ಆಗಮಿಸುತ್ತಾ ಇದ್ದ ಕಲ್ಲು ವಾಹನದ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಅಧಿವೇಶನದ ಹೊತ್ತಲ್ಲೇ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಜೋರಾಗ್ತಾ ಇದೆ. ಬೆಳಗಾವಿಯಲ್ಲಿ 27 ಎಂಇಎಸ್ ಪುಂಡರ ವಶ. ಬೆಳಗಾವಿಯಲ್ಲಿ ಪೊಲೀಸ್ ವಾಹನದ ಮೇಲೆ ಇವರೆಲ್ಲರೂ ಕೂಡ ಕಲ್ಲು ತೂರಾಟವನ್ನು ನಡೆಸಿದರು. ಅಲ್ಲದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಮೇಲೆ ಕೂಡ ಕಲ್ಲು ತೂರಾಟವನ್ನು ನಡೆಸಿದರು. ಅದು ಅಧಿವೇಶನದ ಸಂದರ್ಭದಲ್ಲೇ ರಾಜ್ಯದ ಘಟಾನುಘಟಿ ರಾಜಕೀಯ ನಾಯಕರೆಲ್ಲ ಬೆಳಗಾವಿಯಲ್ಲಿ ಇರತಕ್ಕಂತ ಸಂದರ್ಭದಲ್ಲೇ ಇವರ ಪುಂಡಾಟ ಮಿತಿ ಮೀರ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. 27 ಕಾರ್ಯಕರ್ತರು ಎಂಇಎಸ್ ಕಾರ್ಯಕರ್ತರನ್ನು ಇಲ್ಲಿ ತನಕ ಬಂಧಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಸಿಕ್ಕ ಸಿಕ್ಕ ಕಡೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಈ ಎಂಇಎಸ್ ಪುಂಡರು. ನೋಡಿ, ಯಾವ್ಯಾವುದೋ ಖಾಸಗಿ ವಾಹನಗಳ ಮೇಲೆ, ಟ್ರಾಫಿಕ್ ಪೊಲೀಸ್ ವೆಹಿಕಲ್ ಮೇಲೆ ಎಲ್ಲಿ ಅಂದರೆ ಅಲ್ಲಿ ಕಲ್ಲಾಟವನ್ನು ತೂರಿದ್ದಾರೆ. ಸೊ ಈ ನಡುವೆ ಬೆಂಗಳೂರಿನಲ್ಲೂ ಕೂಡ ಸ್ವಲ್ಪ ಕಿರಿಕ್ ಜಾಸ್ತಿ ಆಯಿತು. ಬೆಂಗಳೂರಿನಲ್ಲಿ ಛತ್ರಪತಿ ಶಿವಾಜಿ ಪುತ್ಥಳಿಗೆ ಮಸಿ, ಕಪ್ಪು ಮಸಿಯನ್ನು ಸುರಿದಂತಹ ಪ್ರಕರಣ, ಅದಾದ ನಂತರ ಎಂಇಎಸ್ ಪುಂಡಾಟ ಜೋರಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ನಿನ್ನೆ ರಾತ್ರಿ ನಡೆದ ಘಟನೆಯ ನಂತರ ಐ ಥಿಂಕ್ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ತನಕ ಪೊಲೀಸರು ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು? ಬಹಳಷ್ಟು ರಾತ್ರಿಯಿಂದ ಗಲಾಟೆ ಆಗ್ತದ್ರಿಂದ ಬೆಳಗಿನ ಜಾವ 144 ಕಲಂ ಜಾರಿ ಮಾಡುವಂಥದ್ದು. ನಾವೀಗ ಅರವಿಂದ ಏನಂತೆ ಪ್ರಮುಖವಾಗಿ ಶಿವಪ್ರತಿಷ್ಠಾನ ಛತ್ರಪತಿ ಶಿವಾಜಿ ಉದ್ಯಾನವನ ಇದೆ. ಈಗಾಗಲೇ ಆ ಶಿವಾಜಿ ಮಹಾರಾಜರಿಗೆ ಒಂದು ಪೂಜೆಯನ್ನು ಸಲ್ಲಿಸಿದ್ರ ಮುಖಾಂತರ, ಅಭಿಷೇಕನ ಮಾಡೋದ್ರ ಮುಖಾಂತರ ಶಿವಪ್ರತಿಷ್ಠಾನದವರು ಶಾಂತಿ ಕಾಪಾಡಬೇಕು ಹಾಗೆಂತ ಜನರಲ್ಲಿ ಮನವಿ ಮಾಡ್ಕೋತಾರೆ. ಶಿವಪ್ರತಿಷ್ಠಾನ ಅಧ್ಯಕ್ಷರಾದಂಥ ಕಿರಣ್ ಗೌಡೆ ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಬಹಳಷ್ಟು ಬೆಳಗಾವಿ ನಗರದಲ್ಲಿ ಪ್ರಕ್ಷುಬ್ಧವಾಗಿರುವಂಥದ್ದು ಮತ್ತೆ ಈಗಲೇ 144 ಕಲಮನ್ನು ಜಾರಿ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್ ನೀವು ಈ ಘಟನೆಗೆ? ಸದಾಶಿವನಗರ ಬೆಂಗಳೂರು ಮೇ ಜೋ ಛತ್ರಪತಿ ಶಿವಾಜಿ ಮಹಾರಾಜ್ ಕೆ ಮೂರ್ತಿ ಮೇ ಶಾಹಿ ಫೇಕಿ ಗಯಿ ಹೈ. ನೋಡಿ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಈ ಹೇಳಿಕೆಗಳಿಗೆಲ್ಲ ಬೆಲೆ ಕೊಡಬಾರ್ದು. ಮೊದಲು ಪೊಲೀಸರು ತಮ್ಮ ಕೆಲಸ ತಾವು ಮಾಡಬೇಕು. ಪೊಲೀಸರಿಗೆ ಇವರೆಲ್ಲ ಏನು ಹೇಳ್ಕೊಡೋದು ಬೇಡ, ಹಾಗೆ ಮಾಡಿ ಹೀಗೆ ಮಾಡಿ ಅಂತನ್ಬಿಟ್ಟು. ಅವ್ರ ಕೆಲಸ ಏನಿದೆ ಅದನ್ನು ಅವರು ಮಾಡ್ತಾರೆ. ಆದರೆ ನೀವು ಕಾನೂನನ್ನು ಕೈಗೆ ತಗೊಂಡು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಧ್ವಂಸ ಮಾಡಿ ಅವರ ಆ ಪ್ರತಿಮೆಯ ಕತ್ತಿ ಗುರಾಣಿಯನ್ನು ಬೇರ್ಪಡಿಸಿ ಪಕ್ಕದಲ್ಲಿಟ್ಟು ಹೋಗ್ತೀರಾ ಅಂತಂದರೆ ಅದು ನಮ್ಮ ನಾಡಿನಲ್ಲಿ ಎಷ್ಟು ತಾಕತ್ತಿರಬೇಕು ನಿಮಗೆ ಯೋಚನೆ ಮಾಡಿ ನೋಡಿ. ಡಿಸಿಪಿ ಕ್ರೈಮ್ ಮೇಡಮ್ ಅವರಿದ್ರೆ ಬನ್ನಿ ಅವರನ್ನ ಮಾತಾಡಿಸೋಣ. ಪ್ರಮುಖವಾಗಿ ಸ್ನೇಹ ಮೇಡಮ್ ಇಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ಏನಂತಂದ್ರೆ ಬಂದೋಬಸ್ತ್ ಮಾಡ್ತಾರೆ. ಮೇಡಮ್, ಏನಾಗ್ತಾ ಇದೆ, ಏನು ಬೆಳಗಾವಿ ಮಹಾರಾಜ್ ಆಗಿದೆ? ರಾತ್ರಿ ಸ್ವಲ್ಪ ಅಹಿತಕರ ಘಟನೆಗಳು ನಡೆದಿದೆ, ಅದ ತಕ್ಕಂತ ನಾವು ಬಂದೋಬಸ್ತ್ ಮಾಡ್ಕೊಂಡಿದೀವಿ. ಈಗ 144 ಸೆಕ್ಷನ್ ಜಾರಿಯಲ್ಲಿದೆ, ಅದರಿಂದ ಯಾರು ಇಲ್ಲಿ ಜನ ಕೂಡಬಾರ್ದು ಅಂತ ಹೇಳಿ ನಾವು ಬಂದೋಬಸ್ತ್ ಮಾಡ್ಕೋತಾ ಇದೀವಿ. ಅದರಂತೆ ನಡೀತಾ ಇದೆ. ಹಿರಿಯ ಅಧಿಕಾರಿಗಳನ್ನ ಕೇಳ್ಬೇಕು ನೀವು. ನಾನು ಇಲ್ಲಿ ಬಂದು ಬಸ್ಸಿಗೆ ನಾನು ಇನ್ಚಾರ್ಜ್ ಇದ್ದೀನಿ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮೇಲಧಿಕಾರಿಗಳನ್ನ ಕೇಳಿದ್ರೆ ಒಳ್ಳೇದನ್ಸುತ್ತೆ. ಇದು ಏನಂತಂದ್ರೆ ರಾತ್ರಿ ಆಗಿದ ಘಟನೆ ತಾವು ನೋಡಬಹುದು ಚಿತ್ರದಲ್ಲಿ ಅಂದ್ರೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅರವಿಂದ್ ತಾವು ನೋಡಬಹುದು ಇಲ್ಲಿ ಅಂದರೆ ಒಳಗಡೆ ಯಾರು ಹೊರಗಂಗಿಲ್ಲ, ಹೊರಗಡೆ ಆಗಿರು ಈ ತರ ಅಂತ ಎಲ್ಲಾ ಕಡೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಮೂರ್ತಿಗಳಿಗೆ ಕೂಡ ಬೆಳಗಾವಿ ಮಹಾನಗರದ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿರುವಂತದ್ದು. ಅರವಿಂದ್, ಈಗ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಒಂದಿಷ್ಟು ಕಾಕ್ತಿ ಏರಿಯಾದಲ್ಲಿ ಬಸ್ಗಳ ಮೇಲೆ ಕೂಡ ಕಲ್ ತೋಟ ಆಗಿರುವಂತದ್ದು, ಮತ್ತೆ ಇನ್ನೂ ಕೂಡ ಏನಂತಾರೆ ಕನ್ನಡ ಪರ ಕಾರ್ಯಕರ್ತರು ಜಮಾನೆ ಆಗ್ತಾ ಇದ್ದಾರೆ, ಟೇವಳಕಡೆ ಪೊಲೀಸ್ ಠಾಣೆಯಲ್ಲಿ ಜಮಾನೆ ಆಗ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂತದ್ದು. ಮತ್ತೆ ಈಗಾಗಲೇ 144 ಕಲಮೆಯನ್ನು ಜಾರಿ ಮಾಡಿದ್ದಾರೆ. ಆ ಕಲಮ ವಿಚಾರ ಸಂಬಂಧಪಟ್ಟಂಗೆ ಬಹಳಷ್ಟು ಜನ ವಶಕ್ಕೆ ಪಡ್ತಾ ಇದ್ದೀವಿ. ಈಗಲೇ 35 ಹೆಚ್ಚು ಜನ ವಶಕ್ಕೆ ಪಡೆದಿದ್ದೀವಿ ಅಂತೇಳಿ ಬೆಳಗಾವಿ ಪೊಲೀಸ್ ಕಮಿಷನರ್ ತ್ಯಾಗರಾಜ ತಿಳಿಸಿರುವಂತದ್ದು. ಅರವಿಂದ್, ಒಂದು ಅಹಿತಕರ ಘಟನೆ ನಡೆದಾಗಲೇ ಬಂದೋಬಸ್ತ್ ಮಾಡಿಕೊಂಡಿದ್ರೆ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇರಲಿಲ್ಲ. ಬಟ್ ಆ ನಿಟ್ಟಿನಲ್ಲಿ ಪೊಲೀಸರು ವಿಫಲರಾದ್ರ? ಯಾಕೆ ಇಲ್ಲಿ ತನಕ ಪರಿಸ್ಥಿತಿ ಕೈಮೀರೋ ತನಕ ಇವರು ಅವಕಾಶವನ್ನ ಕೊಟ್ಟಿದ್ದು ಅಂತ ದಿಲೀಪ್? ಅರವಿಂದ್, ಇದು ಪ್ರಮುಖವಾಗಿ ಆಗ್ಲೇ ಕೂಡ ನಾನು ಹೇಳಿದೆ, ಇದಕ್ಕಿಲ್ಲಿ ಅಧಿಕಾರಿಗಳ ಸಮನ್ವಯ ಕರತೆ ಎದ್ದು ಬರ್ತಾ ಇರುವಂತದ್ದು. ಯಾವಾಗ ಬೆಂಗಳೂರಲ್ಲಿ ಘಟನೆ ಆಯ್ತು ಆಗ್ಲೇ ಕೂಡ ಮಾಹಿತಿಯನ್ನು ನೀಡಿದಂತ ಇಂಟೆಲಿಜೆನ್ಸ್ ಮಾಹಿತಿ ಇದೆ ಏನಂತಾರೆ ಬೆಳಗಾವಿಯಲ್ಲಿ ಗಲಾಟೆ ಆಗ್ಬೋದು ಹಾಗೆ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳ ಸಮನ್ವಯ ಕೊರತೆ, ಹಿರಿಯ ಅಧಿಕಾರಿಗಳೇ ಕಿರಿಯ ಅಧಿಕಾರಿಗಳ ಸಮನ್ವಯ ಕೊರತೆ ಕಂಡು ಬರ್ತಾ ಇರೋದ್ರಿಂದ ಈ ತರ ಘಟನೆ ಆಗ್ತದ. ಇನ್ನೊಂದು ಕಡೆ ಏನಂತಂದ್ರೆ ಅರವಿಂದ್ ತಮಗೆ ಹೇಳ್ಬೇಕಂದ್ರೆ ಬಹಳಷ್ಟು ಗಲಾಟೆಗಳಾದಂತ ಅವ್ರಿಗೆ ಪೊಲೀಸರಿಗೇನು ಕೇಸ್ ಅನ್ನ ಹಾಕ್ತಾರೆ, ಯಾವ ಬಹಳಷ್ಟು ಕಠಿಣವಾದ ಕ್ರಮಗಳನ್ನು ತಗೊಳ್ತಾರೆ. ಆದ್ರೆ ಅಲ್ಲಿ ಮತ್ತೆ ರಾಜಕಾರಣಿಗಳ ಇಚ್ಛಾಶಕ್ತಿ ಅಡ್ಡ ಬರುವಂತದ್ದು, ರಾಜಕಾರಣ ಇಚ್ಛಾಶಕ್ತಿ ಬರೋದ್ರಿಂದ ಅವ್ರನ್ನ ಬಿಡಿಸ್ಬೇಕು ಇವ್ರನ್ನ ಬಿಡಿಸ್ಬೇಕು ಹಾಗೆ ಅಂತೇಳಿ ಇಲ್ಲಿ ರಾಜಕಾರಣ ಇಚ್ಛಾಶಕ್ತಿ ಕೂಡ ಬೆಳಗಾವಿ ಮಹಾನಗರವನ್ನ ಶಾಂತವಾಗಿಡೋ ರಾಜಕಾರಣ ಇಚ್ಛಾಶಕ್ತಿ ಕೂಡ ಬೇಕಾಗಿರುವಂತದ್ದು. ಅರವಿಂದ್, ಓಕೆ, ಒಂದ್
ಹಾಗೆ ಸಂಪರ್ಕದಲ್ಲಿರಿ ದಿಲೀಪ್ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಮತ್ತಷ್ಟು ನಮಗೆ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಸ್ಥಳದಿಂದ ಏನು ಅಂತ ನೋಡೋಣ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನಿರುತ್ತರರಾಗಿದ್ದಾರೆ ಅಧಿವೇಶನದ ಹೊತ್ತಲ್ಲೇ ಈ ಪರಿಯ ಗುಂಡಾಗಿರಿ ಕನಿಷ್ಠ ಎಂಎಸ್ ಪುಂಡ್ರನ್ನ ಹತ್ತಿಕೊದಕ್ಕೆ ನಿಮಗೆ ಏನು ಪ್ರಾಬ್ಲಮ್ ಏನು ರಾಜಕೀಯನ ವೋಟ್ ಬ್ಯಾಂಕ್ ರಾಜಕೀಯನ ಅಥವಾ ಅವರ ಮನವೊಲಿಸುವ ಕೆಲಸನ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತಕಂತ ಕೂಗು ಒಂದು ಕಡೆ ಅವರದ್ದೇ ಜನರ ಪುಂಡಾಟಿಕೆ ಮತ್ತೊಂದು ಕಡೆ ಅಂತಂದ್ರೆ ಏನು ಅರ್ಥ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಎಲ್ಲಾ ರಾಜಕೀಯ ಗಣ್ಯರು ರಾಜಕೀಯ ನೇತಾರರು ಬೆಳಗಾವಿಯಲ್ಲೇ ಇರಬೇಕಾದ್ರೆ ಆ ಸಮಯದಲ್ಲೇ ಎಂಇಎಸ್ ಪುಂಡ್ರು ಇಂತ ಕೆಲಸಗಳನ್ನು ಮಾಡುತ್ತಾರೆ ಅನ್ನೋದೇ ಆದ್ರೆ ಬೇರೆ ಸಂದರ್ಭಗಳಲ್ಲಿ ಏನು ಗತಿ ಪೊಲೀಸ್ ವಾಹನಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವರಿಗೆ ಭಯ ಇಲ್ವಾ ಯೋಚನೆ ಮಾಡಿ ನೋಡಿ ಯಾರ್ಯಾರಿಗೂ ಹೊಡೆದಿಲ್ಲ ಅವರು ಟ್ರಾಫಿಕ್ ಪೊಲೀಸ್ ಜೀಪ್ ಹೊಡಿತಾರೆ ಕಲ್ಲೊಡಿತಾರೆ ಪುಂಡಾಟಿಕೆ ಜೋರಾಗುತ್ತೆ ಪೊಲೀಸ್ ವಾಹನಗಳ ಮೇಲೆ ಎಂಇಎಸ್ ಪುಂಡರ ಕಲ್ಲೇಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೋತೀನಿ ದಿಲೀಪ್ ರಾಜ್ಯದ ನೇತಾರರೆಲ್ಲ ಬೆಳಗಾವಿಯಲ್ಲೇ ಇರಬೇಕಾದ್ರೆ ಇಷ್ಟೊಂದು ಪುಂಡಾಟ ಮಾಡ್ತಾರೆ ಪೊಲೀಸ್ ವಾಹನಗಳ ಮೇಲೆ ಕಲ್ಲೆಸಿತಾರೆ ಅಂತಂದ್ರೆ ಕನಿಷ್ಠ ಪಕ್ಷ ಅಂತವ್ರನ್ನ ಹತ್ತಿಕ್ಕುವ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಇದು ಏನಂತಂದ್ರೆ ಗೃಹ ಇಲಾಖೆ ಇರುವುದು ರಾಜ್ಯ ಸರ್ಕಾರ ಇರ್ಬೋದು ಬೆಳಗಾವಿ ಅಂದ ತಕ್ಷಣ ಬೆಳಗಾವಿ ರಾಜಕಾರಣಿಗಳಿಂದ ಮಾಹಿತಿಯನ್ನು ಪಡೆಯುವಂತದ್ದು ಅರವಿಂದ್ ಇನ್ನೊಂದ್ಸರಿ ಹೇಳ್ತಾನೆ ಏನಂತಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳ ಮಾಹಿತಿಯನ್ನು ಪಡಿತಾರೆ ಏನ್ ಮಾಡ್ಬೇಕು ಹಾಗೆ ಅಂತೇಳಿ ಅವಾಗ ಏನಂತಂದ್ರೆ ಮತ್ತೊಂದ್ಸರಿ ಈ ರಾಜಕಾರಣಿಗಳು ಅಂತಾರೆ ನಮಗೆ ಆ ವೋಟ್ ಬ್ಯಾಂಕ್ ಇದೆ ನಮಗೆ ಈ ವೋಟ್ ಬ್ಯಾಂಕ್ ಇದೆ ಹೀಗಾಗಿ ಅವ್ರನ್ನ ನಿನ್ ಮಾಡೋದು ಬೇಡ ಇವ್ರನ್ನ ಮಾಡೋದು ಬೇಡ ಅಂತೇಳಿ ಅವರ ಒಂದಿಷ್ಟು ಏನಂತಾರೆ ಪ್ರೀತಿ ಏನಿದೆ ಆ ಪ್ರೀತಿಯನ್ನು ತೋರಿಸೋದಕ್ಕೆ ಈ ತರ ಆಗುವಂಥದ್ದು ಹೀಗಾಗಿ ಇಲ್ಲಿ ಪೊಲೀಸರು ಅಸಹಾಯಕ ಆಗಿರುವಂಥದ್ದು ಬಹಳಷ್ಟು ಘಟನೆಗಳು ನಡೆದರೂ ಕೂಡ ಅವ್ರಿಗೆ ತಕ್ಕ ಪ್ರಮಾಣದ ಶಿಕ್ಷೆ ಕೊಡಿಸಲಿಕ್ಕೆ ಪೊಲೀಸರು ಸಹಕರಾಗ್ತಾರೆ ಯಾಕಂತಂದ್ರೆ ಅವರಿಗೆ ರಾಜಕಾರಣಿಗಳ ಇಚ್ಛಾಶಕ್ತಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೀಗಾಗಿ ಇಲ್ಲಿ ಯದಿಲವರಿಗೆ ಈ ತರ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ನಡೆಯುತ್ತೆ ಅಲ್ಲಿವರೆಗೆ ಬೆಳಗಾವಿಯನ್ನ ಶಾಂತಿ ಇಡಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಇವರು ಅವ್ರು ಹಾಗೆ ಮಾಡುವುದು ಇವ್ರು ಹೀಗೆ ಮಾಡುವುದು ಅಂತೇಳಿ ಆಗ ಇರ್ತಾ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ ಮತ್ತೊಂದು ಕಡೆ ಒಂದಿಷ್ಟು ದುಷ್ಕರ್ಮಿಗಳು ಏನೋ ಗಲಾಟೆ ಮಾಡಿದ್ದಾರೆ ಹಾಗೆ ಅಂತ ಮಾಹಿತಿ ಬರುವಂತ ಹೀಗಾಗಿ ಬೇರೆ ಬೇರೆ ಕಡೆಯಿಂದ ಬಹಳಷ್ಟು ವರದಿಗಳೇ ಬರ್ತಾ ಇರುವಂತದ್ದು ಹೀಗೆ ಹೀಗಾಗಿ ಇಲ್ಲಿ ಮತ್ತಷ್ಟು ಪೊಲೀಸರನ್ನು ತರಿಸಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಾರೆ ಇನ್ನೊಂದು ಕಡೆ ಏನಂತಾರೆ ಅನುಪಮ ಹೋಟೆಲ್ ಅಲ್ಲಿ ಇರ್ತಕ್ಕಂತ ಮುಂದ್ಗಡೆ ಇರ್ತಕ್ಕಂತ ಸ್ಟೇಟ್ ಕಾರ್ಗಳೇನಿದೆ ಬೆಂಗಳೂರಿಂದ ಕೆ ಎ ಜುರೋವನ್ ಅಂತ ಬಂದಂತ ಕಾರ್ಗಳಿದಾವೆ ಆ ಕಾರ್ಗಳ ಮೇಲೆ ಕಲ್ಲು ತೋಟ ಆಗಿರುವಂತದ್ದು ಜೊತೆಗೆ ಏನಂತಾರೆ ಅಲ್ಲಿ ಕರ್ನಾಟಕ ಸರ್ಕಾರ ಅಂತ ಏನು ಮುಂದ್ಗಡೆ ಬೋರ್ಡ್ ಇರ್ತಾ ಬೋರ್ಡ್ ಅನ್ನು ಕೂಡ ದುಷ್ಕರ್ಮಿಗಳು ಕಿತ್ಕೊಂಡು ಹೋಗಿದ್ದಾರೆ ಅಂತೇಳಿ ಈಗ ನಮ್ಗೆ ಬರ್ತಾ ಇರೋದು ಮಾಹಿತಿ ಅರವಿಂದ್ ಓಕೆ ದಿಲೀಪ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗೆ ನೋಡಿ ನೋಡಿ ಅವರ ಪುಂಡಾಟ ನೋಡಿ ಕರ್ನಾಟಕ ಸರ್ಕಾರ ಅಂತ ಇರತಕ್ಕಂಥ ಬೋರ್ಡ್ ಇರತಕ್ಕಂಥ ಕಾರ್ಗಳಿಗೆ ಕಲ್ಲು ತೂರಾಟ ಮಾಡಿದಾರಂತೆ ಕೆ ಎ 01 ಬೆಂಗಳೂರು ರಿಜಿಸ್ಟ್ರೇಷನ್ ಇರತಕ್ಕಂಥ ಕಾರ್ಗಳ ಮೇಲೂ ಕಲ್ಲು ತೂರಾಟ ಮಾಡಿದಾರಂತೆ ನಿಮ್ಮ ಕಚಡ ರಾಜಕೀಯವನ್ನು ದಯವಿಟ್ಟು ಬಿಡಿ ನಿಮ್ಮ ವೋಟ್ ಬ್ಯಾಂಕ್ನ ಮೊದಲು ಬಿಡಿ ವೋಟ್ ಹಾಕೋ ಮತದಾರರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಸಹಿಸ್ಕೊಳ್ಳೋಕ್ಕಾಗಲ್ಲ ಇನ್ನೆಷ್ಟು ಹೇಳಬೇಕು ಸ್ವಲ್ಪ ದಾಷ್ಟಿಕತನವನ್ನು ತೋರಿಸಿ ನೀವು ಸರ್ಕಾರದವರು ನೋಡಿ ಇನ್ನು ಮುಂದೆ ನೀವೇನಾದರೂ ಬಾಲ ಬಿಚ್ಚಿದ್ರೆ ನಿಮ್ಮ ಗತಿ ಏನಾಗುತ್ತೆ ಅಂತ ತೋರಿಸಿ ಅದನ್ನು ಬಿಟ್ಟುಬಿಟ್ಟು ಅಲ್ಲಿರ್ತಕ್ಕಂಥ ಲೋಕಲ್ ರಾಜಕಾರಣಿಗಳ ಮಾತಿಗೆ ಬೆಲೆ ಕೊಟ್ಟು ಅವ್ರಿಗೆ ಏನೂ ಮಾಡೋದು ಬೇಡ ನಾಳೆ ದಿನ ಅವ್ರು ಇನ್ನೊಂದು ಮಾಡ್ತಾರೆ ಇವತ್ತೇನು ಹೊಸದಲ್ಲ ಫಸ್ಟ್ ಟೈಮಲ್ಲ ಅವ್ರು ಈ ಥರ ಮಾಡ್ತಾ ಇರೋದು ಆ ಪ್ರತಿಮೆ ನಿಲ್ಲಿಸ್ಬೇಕಾದ್ರೇ ಗಲಾಟೆ ಮಾಡಿದ್ರು ಅವರು ಈ ಸರ್ಕಲ್ ಬೇಡ ಅಲ್ಲಿಡಿ ಆ ಸರ್ಕಲ್ ಬೇಡ ಇಲ್ಲಿಡಿ ಅಂತಂದ್ಬಿಟ್ಟು ಪ್ರತಿ ಬಾರಿನೂ ಇದೇ ಗಲಾಟೆ ಏನು ರೌಡಿಗಳ ಇವರು ರೌಡಿಗಳು ಹಾಗೆ ವರ್ತನೆ ಮಾಡ್ತಾರಲ್ಲ ಎಲ್ಲರದು ರೌಡಿ ಶೀಟರ್ ಓಪನ್ ಮಾಡಿ ನೋಡೋಣ ಗೊತ್ತಾಗುತ್ತೆ ನಿಮ್ಗೆ ಅವಾಗ ಅವ್ನು ಯಾವ್ಯಾವನ್ನು ಮಾಡಿದ ನೋಡಿ ಸಿ ಸಿ ಟಿ ವಿ ಇದೆಯಲ್ಲ ಫುಟೇಜ್ ನಮ್ಮ ಹತ್ರ ಆ ಸಿ ಸಿ ಟಿ ವಿ ಫುಟೇಜನ್ನು ಬಳಸ್ಕೊಂಡು ಯಾವ್ಯಾವನ್ ಕಲ್ಲು ಬಿಸಾಕಿದರೆ ಎಲ್ಲವನಿಗೂ ರೌಡಿ ಶೀಟರ್ ಓಪನ್ ಮಾಡಿಬಿಟ್ಟು ಒದ್ದು ಒಳಗಾಕಿ ನಾಳೆ ದಿನ ಇನ್ನೊಂದಷ್ಟು ಜನ ಇಂಥ ಕೆಲಸ ಮಾಡೋದನ್ನು ಬಿಡ್ತಾರೆ ಅವಾಗ ಸ್ವಲ್ಪ ಭಯ ಬರುತ್ತೆ ಏನ್ರಿ ಇದು ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಅಂದರೆ ಏನು ಟೆರರಿಸ್ಟ್ಗಳ ಇವರು ಭಯೋತ್ಪಾದಕರ ಉಗ್ರವಾದಿಗಳ ಇವರ ಆಟವನ್ನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ ಯಾರ್ದೋ ಚಿತಾವಣೆ ಇದೆ ಇದ್ರ ಹಿಂದೆ ಅರಗ ಜ್ಞಾನೇಂದ್ರ ಇಲ್ಲಿ ತನಕ ಒಂದು ಹೇಳಿಕೆ ಕೊಟ್ಟಿಲ್ಲ ಗೃಹ ಸಚಿವರು ಬೆಳಗಾವಿ ಅಧಿವೇಶನಕ್ಕೆ ನಿಯೋಜನೆಗೊಂಡಿದ್ದ ಸರ್ಕಾರಿ ವಾಹನಗಳೇ ಜಖಂ ಸರ್ಕಾರಿ ವಾಹನಗಳಿಗೆ ಕಲ್ಲು ತೂರಿದ್ದಾರೆ ಇಷ್ಟೊಂದು ಅಸಹಾಯಕರಾಗ್ಬಿಟ್ರ ನಾವು ಅಂತ ನಮಗನ್ನಿಸ್ತಾ ಇದೆ ರಕ್ತ ಕುದಿತಾ ಇದೆ ಇಲ್ಲೇ ಕೂತ್ಕೊಂಡ್ರೆ ಅಂಥದ್ರಲ್ಲಿ ಬೆಳಗಾವಿನಲ್ಲೇ ಇರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಐ ಥಿಂಕ್ ಅವರು ಬೆಂಗಳೂರಿಗೆ ಬಂದು ಕೂತಿದ್ದಾರೆ ಅಂತ ಅನ್ಸುತ್ತೆ ಗೃಹ ಸಚಿವರು ಎಲ್ಲಿ ಹೋದರೋ ಗೊತ್ತಿಲ್ಲ ಉತ್ತರ ಕೊಡಬೇಕಾದ ಯಾವ ನಾಯಕರು ಕೂಡ ಇಲ್ಲಿ ತನಕ ಉತ್ತರ ಕೊಟ್ಟಿಲ್ಲ ಕನಿಷ್ಠ ಪಕ್ಷ ಯಾರ ಭಯವೂ ಕೂಡ ಇಲ್ಲ ಇವರಿಗೆ
ರೋಹಿ ಎಂಎಸ್ ಮುಕ್ಕಣ್ಣನಿಗೆ ಮಸಿ ಬಳಿದಾಗಿನಿಂದಲೂ ಬೂದಿ ಮುಚ್ಚಿದ ಕೆಂಡದಂತಿದ್ದ ಬೆಳಗಾವಿ ನಗರಕ ಅಕ್ಷರಸ ಬೆಂಕಿಯಾಗಿ ಉರಿದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು. ಎಂಎಸ್ ಪುಂಡರು ಯಾವ ರೀತಿ ಕರ್ನಾಟಕ ಸರ್ಕಾರದ ವಾಹನಗಳನ್ನು ಟಾರ್ಗೆಟ್ ಮಾಡಿದರು ಅಂತ ಹೇಳಿ ಇದು ಯಾದಗಿರಿ ಟ್ರಾಫಿಕ್ ಸೇರಿದಂತ ಪೊಲೀಸ್ ವಾಹನವನ್ನ ಸಂಪೂರ್ಣವಾಗಿ ಜಖಂಗೊಳಿಸಿದ್ದಾರೆ ದುಷ್ಕರ್ಮಿಗಳು. ನೋಡಬಹುದು ದೃಶ್ಯದಲ್ಲಿ ಏನು ಕಾಜ್ ಒಡೆಯೋದ್ರ ಜೊತೆಗೆ ಈ ವಾಹನಕ್ಕೆ ಬೆಂಕಿ ಹಚ್ಚುವ ಪ್ರಯತ್ನವನ್ನ ಎಂ ಎಸ್ ಪುಂಡರು ಮಾಡಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆಗೆ ಏನು ದುಷ್ಕರ್ಮಿಗಳು ಮಸಿ ಬೆಳೆದರು ಅನ್ನೋ ಒಂದೇ ಕಾರಣಕ್ಕಾಗಿ ಏನು ಸಂಭಾಜಿ ವೃತ್ತದಲ್ಲಿ ಎಂ ಎಸ್ ಪುಂಡರು ಜಮಾವಣೆಗೊಳ್ತಾರೆ. ಆ ಸಂದರ್ಭದಲ್ಲಿ ಏನು ಜಮಾವಣೆಗೊಂಡು ಏಕಾಏಕಿಯಾಗಿ ಪುಂಡರು ಕರ್ನಾಟಕ ಸರ್ಕಾರದ ವಾಹನಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಅದರಲ್ಲೂ ಸುಮಾರು 30 ಕ್ಕೂ ಹೆಚ್ಚು ವಾಹನಗಳನ್ನು ಇಲ್ಲಿ ಒಡೆದು ಹಾಕಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು. ಪ್ರಮುಖವಾಗಿ ಈ ಪುಂಡರು ಏನಿದ್ದಾರೆ ಕರ್ನಾಟಕ ಸರ್ಕಾರದ ವಾಹನಗಳು ಅದರಲ್ಲಿ ಅಧಿವೇಶನಕ್ಕೆ ಬಂದಂತ ವಾಹನಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಿರುವಂತದ್ದು. ಏನು ಲಾಜ್ ಎದುರುಗಡೆ ನಿಂತಂತ ವಾಹನಗಳನ್ನು ವಿಧಾನ ಪರಿಷತ್ತಿಗೆ ಸೇರಿದಂತ ವಾಹನಗಳನ್ನು ಇಲ್ಲಿ ಸಂಪೂರ್ಣವಾಗಿ ಒಡೆದು ಹಾಕಿರುವಂತದ್ದು. ಹೀಗಾಗಿ ಈಗ ಬೆಳಗಾವಿ ನಗರ ಸಂಪೂರ್ಣವಾಗಿ ಒಂದು ರೀತಿಯಾದಂತ ಬೆಳಗಾವಿ ನಗರದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಏನು ಕರ್ನಾಟಕ ಸರ್ಕಾರದ ವಾಹನಗಳನ್ನು ಒಡೆಯೋದ್ರ ಜೊತೆಗೆ ದುಷ್ಕರ್ಮಿಗಳು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೂ ಧಕ್ಕೆಯನ್ನುಂಟು ಮಾಡಿದ್ದಾರೆ. ಹೀಗಾಗಿ ಒಂದು ಕಡೆ ಏನು ಕನ್ನಡ ಅಭಿಮಾನಿಗಳಿದ್ದಾರೆ ಅವರು ಕೂಡ ರಾಯಣ್ಣ ಅಭಿಮಾನಿಗಳು ಈಗ ಒಂದು ಕಡೆ ಜಮಾವಣೆ ಆಗ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಾದಂತ ಪ್ರಕ್ಷುಬ್ಧ ವಾತಾವರಣ ಬೆಳಗಾವಿ ನಗರದಲ್ಲಿ ನಿರ್ಮಾಣವಾಗಿದೆ. ಪೊಲೀಸರು ಕೂಡ ಸಾಕಷ್ಟು ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲು ಹರಸಾಹಸ ಪಡ್ತಾ ಇದ್ದಾರೆ. ಪೊಲೀಸರಿಗೆ ಈ ಪರಿಸ್ಥಿತಿಯನ್ನು ಯಾವ ರೀತಿ ನಿಯಂತ್ರಿಸಿಕೊಳ್ಳಬೇಕು ಮತ್ತೆ ಹೆಚ್ಚಿನ ಬಂದೋಬಸ್ತ್ ನಿಯೋಜಿಸುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮೆರಾಮನ್ ಶ್ರೀಕಾಂತ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ. ನೋಡಿ ನೋಡಿ ಕಣ್ ತುಂಬಿಕೊಳ್ಳಿ, ಎಲ್ಲರೂ ಕಣ್ ತುಂಬಿಕೊಳ್ಳಿ. ಕರ್ನಾಟಕ ರಿಜಿಸ್ಟ್ರೇಷನ್ ಇರತಕ್ಕಂಥ ವೆಹಿಕಲ್ಗಳೇ ಟಾರ್ಗೆಟ್, ಬೆಂಗಳೂರು ರಿಜಿಸ್ಟ್ರೇಷನ್ ಇರತಕ್ಕಂಥ ವೆಹಿಕಲ್ಗಳೇ ಟಾರ್ಗೆಟ್, ಅದರಲ್ಲೂ ಪರಿಷತ್ನ ವೆಹಿಕಲ್ಸ್ ಎಲ್ಲದಕ್ಕೂ ಕೂಡ ಕಲ್ಲೊಡೆದಿದ್ದಾರೆ. ಏನು ಮಾಡ್ತಾ ಇತ್ತು ಭದ್ರತಾ ವ್ಯವಸ್ಥೆ? ಏನೆಲ್ಲ ರಾತ್ರಿ ಸುಸ್ತಾಗಿ ಮಲಗಿಬಿಟ್ಟಿದ್ರಾ ಅಥವಾ ಯಾರೂ ಇರಲೇ ಇಲ್ವಾ? ನೋಡಿ ಅಲ್ಲಿ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಇರತಕ್ಕಂಥ ಕಾರ್ಗಳಿಗೆ ಹೆಂಗೆ ಕಲ್ಲೊಡೆದಿದ್ದಾರೆ. ಫ್ರಂಟ್ ಗಾಜೆ ಡಮಾರ್ ಆಗಿಬಿಟ್ಟಿದೆ ಎಲ್ಲ. ಹಾಗಾದರೆ ಈ ಪುಂಡರು ಇಲ್ಲಿ ತನಕ ಬರೋದನ್ನು ಬಿಟ್ಕೊಂಡಿದ್ದು ಹೇಗೆ? ಯಾರು ಬಿಟ್ಕೊಂಡ್ರು? ಇವೆಲ್ಲ ಪಾರ್ಕ್ ಮಾಡಿರ್ತಕ್ಕಂಥ ವೆಹಿಕಲ್ಸು. ಬೆಳಗಾವಿಯಲ್ಲಿ ಎಂ ಎಸ್ ಪುಂಡರ ಗುಂಡಾಗಿರಿ, ಗೃಹ ಸಚಿವರು, ರಾಜ್ಯದಲ್ಲಿ ಏನಾಗ್ತಾ ಇದೆ ಉತ್ತರ ಕೊಡಿ. ನೀವೇನು ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ? ಕನ್ನಡ ನಾಮಫಲಕಗಳನ್ನು ಕಿತ್ತೆಸೆದು ಪುಂಡರು ನೋಡಿ ಎಂಥ ಅಟ್ಟಹಾಸವನ್ನು ಮರೆದಿದ್ದಾರೆ. ಇದೇನು ಶಾಂತಿಯುತ ರಾಜ್ಯನ, ಬಿಹಾರನ, ಉತ್ತರ ಪ್ರದೇಶನ ಅಲ್ಲಾದರೂ ಚೆನ್ನಾಗಿದ್ದಾರೆ ಶಾಂತಿಯುತವಾಗಿ. ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿ, ಗಡಿ ಜಿಲ್ಲೆಗಳಲ್ಲಿ ಇವರ ಆಟಾಟೋಪಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಪೊಲೀಸರು ಮಾಡಬೇಕಾಗಿತ್ತು, ಇಲ್ಲಿ ತನಕ ಮಾಡಿಲ್ಲ. ಬಹಳ ನೋವಿನ ಸಂಗತಿ ಇದು. ಗಡಿ ಜಿಲ್ಲೆಗಳಲ್ಲಿ ಎಂ ಎಸ್ ಪುಂಡ್ರು ಎಷ್ಟು ಜನ ಇದ್ದಾರ್ರಿ ವೋಟರ್ಸು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ತಾವು ಆಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ರಿ ಕರ್ನಾಟಕ ರಿಜಿಸ್ಟ್ರೇಷನ್ ಇರತಕ್ಕಂಥ ವೆಹಿಕಲ್ಗಳೇ ಟಾರ್ಗೆಟ್ ಅಂತನ್ಬಿಟ್ಟು, ಅದನ್ನು ಎಲ್ಲಿ ಪಾರ್ಕಿಂಗ್ ಮಾಡಿದ್ರು, ಅಲ್ಲಿಗೆ ಈ ಎಂ ಇಎಸ್ನವ್ರು ಬರೋದಕ್ಕೆ ಹೆಂಗೆ ಸಾಧ್ಯ ಆಯಿತು? ಹಾಗಾದರೆ ಪೊಲೀಸ್ ಭದ್ರತೆ ರಕ್ಷಣೆ ಅಂತಕ್ಕಂಥದ್ದು ಏನೂ ಇರಲೇ ಇಲ್ವಾ ಜಾಗದಲ್ಲಿ ಅಂತ? ಅರವಿಂದ್, ಖಂಡಿತವಾಗಿ ಇದರಲ್ಲಿ ಪೊಲೀಸ್ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ರಾತ್ರಿ ಏಕಾಏಕಿ ಏನು ಸಂಭಾಜಿ ವೃತ್ತದಲ್ಲಿ ಏನು ಎಂ ಎಸ್ ಪುಂಡರು ಪ್ರತಿಭಟನೆ ಮಾಡಲು ಮುಂದಾಗ್ತಾರೆ. ಅಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಇದ್ದಂತೆ ಇತ್ತ ಕಿಡಿಗೇಡಿಗಳು ಏನು ಲಾಜ್ ಎದುರುಗಡೆ ಏನು ಅದರಲ್ಲೂ ಕರ್ನಾಟಕ ವಿಧಾನಸಭೆಗೆ ಆಗಮಿಸಿದಂಥ ವಾಹನಗಳನ್ನ ಟಾರ್ಗೆಟ್ ಮಾಡಿ ಏನು ಲಾಜ್ ಎದುರುಗಡೆ ವಾಹನಗಳು ನಿಂತಿದ್ರು, ಆ ವಾಹನಗಳಿಗೆ ಕಲ್ಲು ತೂರಾಟ ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ಪ್ರಮುಖವಾಗಿ ರಾತ್ರಿ ಏನು ಈಗ ನೋಡ್ಬೋದು ದೃಶ್ಯದಲ್ಲಿ ನೀವು, ಇದೇ ಸ್ಥಳದಲ್ಲಿದ್ದಂಥ ರಾಯಣ್ಣನ ಪ್ರತಿಮೆಯನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿರುವಂಥದ್ದು. ಅಲ್ಲಿ ಏನು ವೈಟ್ ಕಲರ್ ಮಾರ್ಕ್ ಕಾಣ್ತಾ ಇದೆ, ಆ ಸ್ಥಳದಲ್ಲಿ ರಾಯಣ್ಣ ಪ್ರತಿಮೆಯನ್ನು ಇಡಲಾಗಿತ್ತು. ಆದರೆ ಅದನ್ನ ಇನ್ನೂ ಪ್ರತಿಷ್ಠಾನ ಮಾಡಿರಲಿಲ್ಲ. ಇನ್ನೇ ಕೆಲವೇ ದಿನಗಳಲ್ಲಿ ಪ್ರತಿಷ್ಠಾನ ಮಾಡಲು ಏನು ಕನಕದಾಸ್ ಕಾಲೋನಿಯ ಜನರು ಮುಂದಾಗಿದ್ರು. ಆದರೆ ನಿನ್ನೆ ರಾತ್ರಿ ಏಕಾಏಕಿ ಕಿಡಿಗೇಡಿಗಳು ಬಂದು ಆ ಪ್ರತಿಮೆಯನ್ನು ಧ್ವಂಸ ಮಾಡಿರುವಂಥದ್ದು. ಈಗಾಗಲೇ ಪೊಲೀಸರು ಅದನ್ನು ತೆಗೆದುಕೊಂಡು ಬೇರೆಡೆ ಇದು ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ತಿಳಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಇದರಿಂದ ಒಂದು ರೀತಿಯಾದಂಥ ಪ್ರಕ್ಷುಬ್ಧ ವಾತಾವರಣ ಬೆಳಗಾವಿಯಲ್ಲಿ ನಿರ್ಮಾಣ ಆಗಿದೆ. ನಿನ್ನೆ ರಾತ್ರಿ ನಡೆದಂಥ ಘಟನೆ ಬಗ್ಗೆ ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಏನಾಯ್ತು ಸರ್ ನಿನ್ನೆ ರಾತ್ರಿ? ನಿನ್ನೆ ತಡರಾತ್ರಿ ಒಂದು 2:30-3 ಗಂಟೆಗೆ ಸುಮಾರು 4-5 ದುಷ್ಕರ್ಮಿಗಳು ಬಂದು ಸುಮಾರು ಲಾಂಗ್ ಮಚ್ಚಿ ಹಿಡ್ಕೊಂಡು ಬಂದಿದ್ರು. ಮಚ್ಚಿಂದ ಕೊಡ್ಲಿಂದ ಅದು ರಾಯಣ್ಣ ಮುಖಕ್ಕೆ ಕೆತ್ತಿ ಆಮೇಲೆ ಖಡ್ಗವನ್ನು ಕಿತ್ತೆಸ್ದು ಆಮೇಲೆ ಡಾಲನ್ನು ಆ ಕಡೆ ಬೇರೆ ಕಡೆ ಎಸೆದಿದ್ರು. 5 ಜನ ಮುಸ್ಕಿದಾರಿಗಳಾಗಿದ್ರು. ಆಮೇಲೆ ಅವ್ರನ್ನ ಗುರುತಿಸೋಕೆ ಆಗಿಲ್ಲ. ಆಮೇಲೆ ಸಂಬಂಧಪಟ್ಟಂತ ಸ್ಟೇಷನ್ ಅವರು ಸ್ಥಳೀಯರು ಬಂದು ಆ ಮೂರ್ತಿಯನ್ನ ತಗೊಂಡು ಹೋಗಿದ್ದಾರೆ. ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ತಗೊಂಬಂದಿದ್ವಿ, ಅದನ್ನ ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ತಗೊಂಬಂದಿದ್ವಿ. ಈಗ ನಾವು ಹೋರಾಟ ಮಾಡ್ತೀವಿ, ಅದನ್ನ ಹೊಸ ಮೂರ್ತಿಯನ್ನ ನಾವು ಮಾಡಿಸಿ ಪ್ರತಿಷ್ಠಾಪನೆ ಮಾಡ್ಕೊಡ್ಬೇಕು. ಇಲ್ಲಿ ಒಂದು ಜಾಗ ಗುರುತಿಸಿ ನಾವೇ ಹೇಳ್ತೀವಿ
ಸಂಬಂಧಪಟ್ಟವರು ನಾವು ಹೇಳ್ತೀವಿ, ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಾವು ಹೇಳ್ತೀವಿ ಪ್ರತಿಷ್ಠಾಪನೆ ಮಾಡಲೇಬೇಕು ಹೊಸ ಮೂರ್ತಿಯನ್ನು. ಇದು ಏನು ಅರವಿಂದ್ ಸ್ಥಳೀಯರ ಮಾತು, ನಿನ್ನೆ ರಾತ್ರಿ ಏಕಾಕಿ ಕಿಡಿಗೇಡಿಗಳು ಬಂದು ಪ್ರತಿಮೆಯನ್ನು ಧ್ವಂಸ ಮಾಡಿದ್ದಾರೆ, ಅದರಲ್ಲೂ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಬಂದು ಧ್ವಂಸ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ಪೊಲೀಸರ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಎದ್ದು ಕಾಣ್ತಿರುವಂತದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಚೇತನ್, ಧನ್ಯವಾದ. ಸೊ ಪರಿಸ್ಥಿತಿ ಹೇಗಿದೆ ಬೆಳಗಾವಿನಲ್ಲಿ ಅಂತಕ್ಕಂಥದ್ರ ಬಗ್ಗೆ ತಾವು ನೋಡ್ತಾ ಇದ್ದೀರಾ ಮಾಹಿತಿ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡ, ಬಟ್ ಪೊಲೀಸರು ಬಂದರು, ಆಮೇಲೆ ರಕ್ಷಣೆ ಕೊಟ್ಟರು, ಆಮೇಲೆ FIR ಆಯಿತು, ಇವೆಲ್ಲ ಬೇಡ. ಯಾರ್ಯಾರನ್ನ ಬಂಧಿಸಿದೀರಾ, ಯಾರ್ಯಾರನ್ನ ಒದ್ದು ಒಳಗಾಕಿದ್ದೀರಾ, ಇಷ್ಟು ಮಾತ್ರ ನಮಗೆ ಬೇಕಾಗಿರೋದು. ಇದಕ್ಕೆ ಉತ್ತರವನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಡಬೇಕು, ಗೃಹ ಸಚಿವರು ಕೊಡಬೇಕು.